ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಗಮಿಸಿದಂತ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ನೀಲಕಂಠಗೌಡನವರೇ, ಅದೇ ರೀತಿ ಕರ್ನಾಟಕ ರಾಜ್ಯ ನಿವೃತ್ತಿ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪನವರೇ, ಕಾರ್ಯದರ್ಶಿಯಾದ ಮುಂಡತ್ನವರೇ, ಅದೇ ರೀತಿ ಖಜಾನ್ಸಿ ಜಯರಾಮನವರೇ, ವೆಂಕಟೇಶಪ್ಪನವರೇ, ಮುನಿರೆಡ್ಡಿಯಪ್ಪನವರೇ, ತಿಪ್ಪಯ್ಯನವರು ಎಲ್ಲರೂ ಅದೇ ರೀತಿ ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಗಣ್ಯರು, ಚಾಂಪಾಸ್ ಅವರು ಅದೇ ರೀತಿ ಸಂಘದ ಸದಸ್ಯರು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಕ್ಯಾಲೆಂಡರು ವಿತರಣೆಗೆ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರ ಇವತ್ತು ನಿಮ್ಮನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ನಮ್ಗೆ. ನಾನು ವರ್ಷ ವರ್ಷನೂ ಕ್ಯಾಲೆಂಡರ್ ಕೊಡಿಸ್ತಾ ಇದ್ದೆ, ಆದ್ರೆ ಈ ವರ್ಷ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಯಾದ ಮುಂದತ್ಮನವರು ಕೃಷ್ಣಾರೆಡ್ಡಿ ಸರ್ ಅವ್ರು ಬಂದು ಇಲ್ಲಿ ನಮ್ಮ ಸಂಘಕ್ಕೆ ಕೂಡ ಕ್ಯಾಲೆಂಡರ್ ಬೇಕು ಅಂದ್ರೆ, ಸರ್ ನಾನು ಯಾವಲ್ಲೂ ಎಲ್ಲರೂ ಕೊಡ್ತಾ ಇದ್ದೀವಿ ನಿಮ್ಗೆ ಕೂಡ, ನಮ್ಗೇನು ಸರ್ ನಿಮಗೂ ಯಾವ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ರು, ನಮ್ಗೆ ಇಷ್ಟು ಬೇಕಂದ್ರೆ ಅಷ್ಟು ನಾನು ಹೊಡಿಸಿ ಕಳಿಸಿದೆ. ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ, ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಇಂಥ ನಮ್ಮ ಒಂದು ನೌಕರ ನಿವೃತ್ತಿ ಸಂಘದವರು ಇಷ್ಟು ನೀಟಾಗಿ ಎಲ್ಲರ ಮುಂದೇನು ನಾವು ಇದು ಮಾಡಬೇಕು ಅಂದರೆ ಎಷ್ಟೋ ಇರುತ್ತೆ. ಅದೇ ಥರ ಇವತ್ತೇನಂದರೆ, ಇವಾಗ ಅಣ್ಣವರು ಇದ್ದಾರೆ, ಒಂದು ರಾಜಕೀಯದಲ್ಲಿ ಒಳ್ಳೆಯ ಹೆಸರಿದೆ, ಸಮಾಜ ಸೇವೆಯಲ್ಲಿ ಒಳ್ಳೆ ಕೆಲಸ ಇದೆ, ಆದ್ರೂ ಎಷ್ಟಿದ್ರೂ ಒಂದು ಗುರು ಬೇಕು. ಇವಾಗ ಇಲ್ಲಿರೋ ನಮ್ಮ ಗುರುಗಳಲ್ಲಿ ಅಣ್ಣವ್ರ ಗುರು ಗುರುಗಳು ಇರ್ತಾರೆ, ಇದ್ದಾರೆ. ಇವಾಗ ಏನಾಗತ್ತೆ ಅಂದ್ರೆ, ಆ ಗುರು ಗೊತ್ತಾಗತ್ತೆ, ನನ್ನ ಶಿಷ್ಯ ನೋಡಿ ಎಷ್ಟು ಬೆಳೆದಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸ ಮಾಡಿದಾಗ ನನ್ನ ಶಿಷ್ಯನಪ್ಪ ಇವನು ನೋಡಿ ಎಲ್ಲರಿಗೂ ಇದ್ದಾನೆ. ನಿಮ್ಮ ಶಿಷ್ಯಗಳು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಇರ್ತಾರೆ. ಇವಾಗ ನೀವೇನಂತೀರಂದ್ರೆ, ನಿಮ್ಗೆ ಗೊತ್ತು ನೋಡಿದಾಗ ನಿಮ್ಮ ಹುಡುಗ ನಿಮ್ಮ ಶಿಷ್ಯರು ಎಲ್ಲಿ ಕತ್ತ ಎಲ್ಲಿದ್ರು ನಿಮ್ಗೆ ಅನ್ಸುತ್ತೆ ನಮ್ಮ ಶಿಷ್ಯ ನೋಡಿ ಎಷ್ಟಕ್ಕೆ ಬೆಳೆದಿದ್ದಾನೆ, ಎಷ್ಟಿದೆ ಅಂತ ನೋಡಿ. ಇವತ್ತು ಕಾರ್ಗಳಿದೆ, ಗಾಡಿಗಳಿದೆ, ಎಲ್ಲ ಶಾಲೆಗಳಿಗೆ ಹೋಗೋಕ್ಕೂ ಒಂದೆಲ್ಲ ಇದೆ. ಆದ್ರೆ ನಿಮ್ಮ ಟೈಮಲ್ಲಿ ನಡ್ಕೊಂಡು 10 ಕಿಲೋಮೀಟ್ರು 20 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹುಡುಗರಿಗೆ ಪಾಠ ಮಾಡಿ ಕಳಿಸಿರೋದು ನೀವು. ಅವಾಗ ಯಾವುದೇ ಬಸ್ಗಳಿಲ್ಲ, ಯಾವುದೋ ಗಾಡಿಗಳಿಲ್ಲ, ಏನಿಲ್ಲ. ಅಂತ ಟೈಮಲ್ಲಿ ಹೋಗಿ ನೀರು ಬರ್ತಾ ಇದ್ದ ನೀರಲ್ಲಿ ನಡ್ಕೊಂಡು ಹೋಗಿದ್ದಾರೆ, ನಾನು ನೋಡಿದ್ದೀವಿ. ಟೀಚರ್ಸ್ ಬರ್ತಾ ಇದ್ದಾಗ ನಡ್ಕೊಂಡು ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು. ಇವಾಗ ಅದರ ಯಾವ ಥರ ಇಲ್ಲ, ಒಂದು ಮಗುನ ಒಂದು ಏಟ್ ಹಾಕಿದ್ರೆ ಮನೆಯವರು ಬಂದ್ಬಿಡ್ತಾರೆ, ಏನ ಯಾಕಪ್ಪ ಹೊಡೆದಿದ್ದು ಅಂತ. ಅದೇ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ನಾವು ಇದು ಮಾಡ್ದಂಗೆ ಆಗತ್ತೆ. ಆ ಥರ ಇಲ್ಲ, ನಮ್ಮ ನಿಮ್ಮ ಒಂದು ಟೈಮಲ್ಲಿ ಒಳ್ಳೆಯ ಶಿಷ್ಯರು ಇದ್ರು, ಒಳ್ಳೆ ನೀವು ಕೇಳಿದ್ ಕೇಳ್ತಾ ಇದ್ರು, ಅದೇ ರೀತಿ ಅವರೆಲ್ಲರೂ ಒಂದು ಎತ್ತರ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದೇ ಥರ ಈ ಥರ ಇವಾಗ ಕೂಡ ನಮ್ಮ ಇವಾಗ ಏನಂದ್ರೆ, ಅವ್ರು ಕಾಸು ಕೊಡೋಷ್ಟಿಲ್ಲ, ಏನಿಲ್ಲ. ಇವಾಗ ಕಾಸು ಕೊಟ್ಟು ಓದ್ತದ್ದು, ಅವಾಗೇನು ಕಾಸು ಕೊಟ್ಟು ಇಲ್ಲ. ಇವಾಗ ಬಂದು ನಮ್ಮ ಹುಡುಗರಿಗೆ ಇದು ಮಾಡಿದ್ರೆ ಸಾಕು, ಅದು ಕೆಲಸನ ಬೆಳಗ್ಗೆ ಒಂದು 10 ಗಂಟೆವರೆಗೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದು ಶಾಲೆಗೆ ಬರ್ತಾ ಇದ್ದು, ಇವಾಗ 8 ಗಂಟೆಗೆ ವ್ಯಾನ್ ಬಂದು ಆರ ನಡೀತಾ ಇರುತ್ತೆ. ಆ ಥರ ಇದೆ ಇವಾಗ. ಆ ಥರ ಅವಾಗ ಯಾವ ಸೌಲಭ್ಯಗಳಿಲ್ಲ. ಅಂಥ ಟೈಮಲ್ಲಿ ನೀವು ಎಲ್ಲ ಮಕ್ಕಳಿಗೆ ವಿದ್ಯೆ ಕಲಿಸಿ ಒಳ್ಳೆ ಹೆಸರು ಬಂದು ಒಳ್ಳೆ ಒಂದು ಪದವಿ ತೆಗೆದಿದ್ದಾರೆ ಅಂದರೆ ನಿಮಗೆ ಎಲ್ರಿಗೂ ನಮಸ್ಕಾರ ಬೇಕು. ಯಾಕಂದರೆ ನಾವೇನಂದ್ರೆ, ನಾವು ಒಂದು ಸರ್ಕಾರಿ ಶಾಲೆಗಳು ಮಾತ್ರ ಯಾವುದೋ ಒಂದು ಥರ ನಾವು ಯಾವುದೋ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾನೆ ಇರ್ತೀವಿ. ಒಂದು ಸರ್ಕಾರಿ ಶಾಲೆಯಲ್ಲಿ ವಾಟರ್ ಫಿಲ್ಟರ್ ಎಲ್ಲಾನು ಹಾಕ್ತಾ ಇದ್ದೀವಿ. ಒಂದು ಇವಾಗ ಆನ್ಲೈನ್ ಬೇಕಾದ ಟಿ ವಿ ಬೇಕಾದ್ರೆ ಕೊಡಿಸ್ತಾ ಇದ್ದೀವಿ. ಡೆಸ್ಕು ಯಾವುದೋ ನಮ್ಮ ಕೈಯಲ್ಲಿ ಆದಷ್ಟು ಅಷ್ಟೋ ಯಾವುದೋ ಒಂದು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಮ್ಮ ಎಲ್ಲರೂ ನೋಡ್ತಾ ಇದ್ದಾರೆ, ನಮ್ಮ ತಂದೆ ನೋಡ್ದಂಗೆ ಇದ್ದೀರಿ ನಿಮ್ಮ ಮನೇಲಿ ನೋಡ್ರಿ. ಯಾಕಂದ್ರೆ ನೀವು ಇಷ್ಟು ಒಂದು ಸಂಘವನ್ನ ಬೆಳೆಸಿ ಒಂದು ಒಗ್ಗಟ್ಟಿಂದ ಬೆಳೆಸ್ಕೊಂಡು ಬರ್ತಾ ಇರೋದು, ಒಂದು ಮಂತ್ಲಿ ಒಂದ್ಸಲ ಈ ತರ ಮೀಟಿಂಗ್ ಮಾಡ್ತೀರಂತೆ, ಅದಂತ ಒಳ್ಳೇದಾಗತ್ತೆ. ನಿಮ್ಮ ಒಂದು ಆಶೀರ್ವಾದ ನಮ್ಮೆಲ್ರಿಗೂ ಬೇಕು, ನಿಮ್ಮ ಮಾರ್ಗದರ್ಶನ ನಾವು ತಪ್ಪಬೇಕು. ನಾವೆಲ್ಲ ಎಷ್ಟೇ ಬೆಳೆದ್ರೂ ಒಂದು ಗುರು ಬೇಕು ಅಂತ ನಮ್ಗಿದೆ ಅನ್ನೋ ಗೊತ್ತು. ಅದೇ ರೀತಿ ನೀವು ತೋರಿಸಿದ್ದೀರಿ ಇವತ್ತು. ನಿಮ್ಮನ್ನು ನೋಡಿ ನಾವು ಕಲ್ಕೊಳ್ಳೋದು ಜಾಸ್ತಿ ಇದೆ. ಆ ಕಲಿಬೇಕು ಅಂತಂದ್ರೆ ನಿಮ್ಮನ್ನು ನೋಡಬೇಕು, ನಿಮ್ಮನ್ನ ಹತ್ರ ಮಾತಾಡಬೇಕು ಅಂತ. ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ ನಿಮ್ಮೆಲ್ಲ ನೋಡೋದಕ್ಕೆ ಎಲ್ಲ ಮುಖ್ಯೋಪಾಧ್ಯಾಯರುಗಳು ಎಲ್ಲ ಇದು ಇದಾಗಿದ್ರು ನಿಮ್ಗೆ ಒಳ್ಳೆ ಹೆಸರಿರುತ್ತೆ. ನೀವು ಎಲ್ಲಿ ಯಾವ ಊರಲ್ಲಿ ಮಾಡಿದ್ರು ನೋಡಿ, ಈ ಸರ್ ಮಾಸ್ಟರ್ ಈ ತರ ಅಂತ ನೀವು ಎಲ್ಲಿ ಸಿಕ್ಕಿದ್ರು ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ ಹುಡುಗರು. ಆ ಥರ ಇವತ್ತು ನೀವು ಒಳ್ಳೆ ಹೆಸರು ತಂದ್ಕೊಂಡಿದ್ದೆ, ಒಳ್ಳೆ ಹೆಸರಿದೆ.
ನೀವೆಲ್ಲರೂ ಸೇರಿ ಒಂದು ಸಂಘನ ಕಟ್ಟಿದ್ದೀರಿ. ಈ ಸಂಘವನ್ನು ಹಿಂಗೆ ಬೆಳೆಸ್ಕೊಂಡು ಹೋಗಿ, ಇನ್ನ ಏನಾದ್ರೆ ನಮ್ಮ ಕೈಯಲ್ಲಾದ್ರೂ ಬೇಕಾದ್ರೆ ಸಹಾಯ ನಾವು ಮಾಡ್ತೀವಿ. ನೀವು ಒಂದು ಇದೇ ತರ ನೀವು ಮಾಡಬೇಕು. ಈ ತರ ನಡೀತಾ ಇದೆ, ನಮ್ಗೆ ನಮಗೂ ಖುಷಿ ಆಗುತ್ತೆ, ನಮಗೂ ಒಂದು ಮಾರ್ಗದರ್ಶಿ ಆಗುತ್ತೆ. ಸರ್, ಇಷ್ಟು ವಯಸ್ಸಾದ್ರೂ ಈ ತರ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಅಂದ್ರೆ ಅವ್ರ ಜೊತೆಲಿ ನಾವು ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಕ್ಯಾಲೆಂಡರ್ ವಿತರಣೆಗೆ ನಮ್ಮನ್ನು ಕರೆಸಿ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ನಿಮ್ಗೆಲ್ರಿಗೂ ನಮಸ್ಕರಿಸ್ತಾ